ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಕಳೆದ ಸಂಚಿಕೆಯಲ್ಲಿ ಗಜೇಶ ಮಸಣಯ್ಯಗಳ ಪುಣ್ಯ ಸ್ತ್ರೀ ವಚನಗಳನ್ನು ನಾನು ಹೇಳಿದೆ. ಆಕೆಯ ವಚನಗಳನ್ನು ಮುಂದುವರಿಸ್ತಾ ಈ ಸಂಚಿಕೆಯಲ್ಲಿ ಆಕೆಯ ಒಂದು ವಚನ, ಗುರು ಕೊಟ್ಟ ಪಾದ ತೀರ್ಥ ಪ್ರಸಾದ ವಿಭೂತಿ ರುದ್ರಾಕ್ಷಿ ಪ್ರಣವ ಪಂಚಾಕ್ಷರಿಯ ಅನ್ಯರಿಗೆ ಕೊಡಬಹುದೇ ಕೊಡಬಾರದು? ಅನ್ಯರಿಗೆ ಕೊಡಬಹುದೇ ಕೊಡಬಾರದು? ಆ ಗುರುವಿಂಗೆ ಕೊಡಬೇಕು. ಗುರುವನ್ ಅಲ್ಲದೆ ಈಸಿಕೊಳ್ಳಲರಿಯನಾಗಿ ಇಂತಲ್ಲದೆ ಗುರು ಸಂಬಂಧಕ್ಕೆ ಬೆರೆವ ಗುರುದ್ರೋಹಿಯನ್ ಏನೆಂಬೆ ಮಸಣಯ್ಯ ಪ್ರಿಯ ಗಜೇಶ್ವರ. ಈ ವಚನವನ್ನು ನಾನು ಹೇಳಿ ಅರ್ಧಕ್ಕೆ ಕಳೆದ ಸಂಚಿಕೆಯಲ್ಲಿ ನಿಲ್ಲಿಸಿದ್ದೆ. ಇಲ್ಲಿ ಪಾದತೀರ್ಥ ಅನ್ನುವಂಥದ್ದು ಜ್ಞಾನ ಪ್ರಸಾರವನ್ನು ಕುರಿತದ್ದು ಅನ್ನುವ ವಿವರಣೆಯನ್ನು ಕೊಟ್ಟು, ವಿಭೂತಿ ಅಂದರೆ ಪಂಚಭೂತಗಳಿಂದ ಅಥವಾ ನಮ್ಮ ಈ ಪಂಚೇಂದ್ರಿಯಗಳಿಂದ ವಿಮುಖತೆ ಏನಂದರೆ ಪರತತ್ವದ ಕಡೆಗೆ ಸಾಗುವುದು ಅಂತ ಹೇಳಿ, ರುದ್ರಾಕ್ಷಿ ಅನ್ನೋದು ಜ್ಞಾನದ ಸಂಕೇತ, ಪ್ರಣವ ಪಂಚಾಕ್ಷರಿ ಅನ್ನೋದು ಓಂ ನಮಃ ಶಿವಾಯ ಅನ್ನುವಂಥ ಒಂದು ಶಿವ ಮಂತ್ರ. ಈ ಇವುಗಳನ್ನೆಲ್ಲ ನಾವು ಅನ್ಯರಿಗೆ ಕೊಡಬಹುದೇ, ಬೇರೆಯವರಿಗೆ ಕೊಡಬಹುದೇ, ಕೊಡಬಾರದು? ಏನಪ್ಪ ಹಿಂಗಂದರೆ ಅರ್ಥ? ವಿಭೂತಿ ರುದ್ರಾಕ್ಷಿ ಪಂಚಾಕ್ಷರಿ ಮಂತ್ರ ಇವುಗಳನ್ನು ಬೇರೆಯವ್ರಿಗೆ ಕೊಡಬಾರ್ದ? ನಾವು ಬೇರೆಯವರಿಗೆ ಇದ್ರ ಮಹತ್ವವನ್ನು ತಿಳಿಸಬಾರ್ದ? ಇದ್ರ ಬಗ್ಗೆ ನಾವು ಅರ್ಥ ಮಾಡಿಸಬಾರ್ದ? ಇವುಗಳ ಮಹತ್ವವನ್ನು ನಾವು ಅವ್ರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡಬಾರ್ದ ಅಂತ ಒಂದು ಪ್ರಶ್ನೆ ನಮಗಿಲ್ಲಿ ಸಹಜವಾಗಿ ಬರುತ್ತೆ. ಕೊಡಬಾರದು ಅಂತ ಹೇಳುವಾಗ ಏನು ಹಿಂಗಂದ್ರೆ ಅನ್ನುವಂಥ ಮಾತು. ಆದರೆ ಅದೇ ಆಕೆ ವಚನದಲ್ಲಿ ಮುಂದುವರೆದು ಹೇಳ್ತಾರೆ, ಕೊಡಬೇಕು. ಯಾರಿಗೆ ಕೊಡಬೇಕು? ಗುರುವಿಂಗೆ ಕೊಡಬೇಕು. ಯಾರು ಗುರುವಾಗ್ತಾನೆ? ಈಸಿಕೊಳ್ಳಲು ಅರಿಯಬಲ್ಲವನು. ಈಸಿಕೊಳ್ಳಲು ಅಂದರೆ ಅದು ಕೊಡುವವರು ಎಷ್ಟು ಮುಖ್ಯನೋ ಅದನ್ನು ಪಡೆದುಕೊಳ್ಳುವವರಿಗೂ ಕೂಡ ಆ ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಇದ್ದರೆ ಮಾತ್ರ ಅವುಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ. ಅಂಥವರಿಗೆ ಕೊಡ ಆ ಯೋಗ್ಯತೆಯನ್ನು ಯಾರು ಪಡ್ಕೊಳ್ತಾನೆ? ಅರಿವನ್ನು ಹೊಂದಿದವರು ಪಡ್ಕೊಳ್ತಾರೆ. ಅರಿವನ್ನು ಹೊಂದಿದವನೇ ಗುರು, ಅರಿವೇ ಗುರು. ಆದ್ದರಿಂದ ಆ ಅರಿವನ್ನು ಹೊಂದಿದ ಗುರುವಂಥವನಿಗೆ ಅಂದರೆ ಅರಿವನ್ನು ಹೊಂದಿದಂಥವನಿಗೆ ಇವುಗಳನ್ನು ನೀಡಬೇಕೇ ಹೊರತು, ಅವುಗಳ ಮಹತ್ವ ಗೊತ್ತಿರೋವನಿಗೆ ಅವುಗಳನ್ನು ಕೊಡಬೇಕೇ ಹೊರತು, ಅವುಗಳ ಮಹತ್ವವೇ ಗೊತ್ತಿಲ್ಲದೆ ಆ ಒಂದು ಅಲಂಕಾರಿಕ ವಸ್ತು ಅನ್ನುವಂತೆ ಅಥವಾ ತಾನು ಮೇಲ್ನೋಟಕ್ಕೆ ಭಕ್ತನಂತೆ ತೋರಿಸಿಕೊಳ್ಳುವ ಕಾರಣಕ್ಕಾಗಿ ಅವುಗಳನ್ನು ತರಿಸಿಕೊಳ್ಳುವವನಿಗೆ ನೀನು ಇವುಗಳನ್ನು ಕೊಟ್ಟರೆ ಅದೊಂದು ವ್ಯರ್ಥ. ಅದರಿಂದ ಅದರಿಂದ ಏನಾಗುತ್ತಂದರೆ ಗುರುದ್ರೋಹವನ್ನು ಮಾಡಿದಂತೆ ಆಗತ್ತೆ. ಅರಿವಿಗೆ ದ್ರೋಹವನ್ನು ಅಂದರೆ ನಮಗೆ ಗೊತ್ತಿದ್ದು ಗೊತ್ತಿದ್ದು ಇವುಗಳು ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತು. ರುದ್ರಾಕ್ಷಿ ವಿಭೂತಿ ಮತ್ತು ಪಂಚಾಕ್ಷರಿ ಮಂತ್ರ ಇವುಗಳ ಮಹತ್ವ ನಮಗೆ ಗೊತ್ತು. ಪಾದೋದಕಗಳ ಮಹತ್ವ ನಮಗೆ ಗೊತ್ತು. ಗೊತ್ತಿರುವ ಈ ಮಹತ್ವಪೂರ್ಣವಾದ ವಸ್ತುಗಳನ್ನು ನಾವು ಬೇರೆಯವರಿಗೆ ಕೊಡುವಾಗ ಅವುಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡು ಪಡೆಯುವಂಥವನಿಗೆ ಕೊಡಬೇಕೇ ಹೊರತು, ಅವುಗಳ ಮಹತ್ವವನ್ನು ತಿಳಿಯದವನಿಗೆ ಅವುಗಳನ್ನು ಕೊಟ್ಟರೆ ಅವುಗಳು ತಮ್ಮ ಸತ್ವವನ್ನೇ ಕಳ್ಕೊಳ್ತವೆ. ಅಂದರೆ ಅಂಥವನಿಗೆ ಆ ವಿಭೂತಿ ಏನೂ ಅಲ್ಲ, ರುದ್ರಾಕ್ಷಿ ಏನೂ ಅಲ್ಲ, ಇದೊಂದು ಏನೋ ಒಂದು ಮಣಿ ಅನ್ನುವಂಥ ಒಂದು ಭಾವ ಆತನಲ್ಲಿ ಇರೋದ್ರಿಂದ ಅವುಗಳು ಮಹತ್ವವನ್ನು ಅವನಲ್ಲಿ ಮಹತ್ವವನ್ನು ಕಳ್ಕೊಳ್ಳೋದ್ರಿಂದ ಕೊಡಬಾರದು. ಅಂಥವ್ರಿಗೆ ಅವುಗಳನ್ನು ಕೊಡಬಾರದು. ಅವುಗಳ ಮಹತ್ವವನ್ನು ಅರಿತವನಿಗೆ ಕೊಡಬೇಕೇ ಹೊರತು ಉಳಿದವರಿಗೆ ಕೊಡಬಾರದು ಅನ್ನೋದನ್ನು ಈಕೆ ಈ ವಚನದಲ್ಲಿ ಹೇಳ್ತಾರೆ. ಒಂದು ವೇಳೆ ನೀನು ಅವುಗಳ ಮಹತ್ವವನ್ನು ಅರಿಯದವನಿಗೆ, ಅಜ್ಞಾನಿ ಆದವನಿಗೆ ಅದನ್ನು ಕೊಟ್ಟಿದ್ದೇ ಆದರೆ ಅದು ಗುರುದ್ರೋಹವನ್ನು ಎಸಗಿದಂತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಪಾದೋದಕ ರುದ್ರಾಕ್ಷಿ ವಿಭೂತಿ ಇವುಗಳಿಗೆ ಮಾತ್ರ ಸಂಬಂಧಪಟ್ಟಂತೆ ನಾವು ಈ ವಚನವನ್ನು ಅರ್ಥ ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ವಿಷಯಕ್ಕೂ ನಾವು ಇದನ್ನು ಅರ್ಥ ಮಾಡಿಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಕೊಡುವವನು ಎಷ್ಟು ಮುಖ್ಯನೋ ಅದನ್ನು ಪಡೆದುಕೊಳ್ಳುವವರು ಕೂಡ ಅಷ್ಟೇ ಮುಖ್ಯ. ಯೋಗ್ಯ ನಾವೊಂದು ದಾನ ಮಾಡ್ತೀವಿ ಅಂದರೆ ದಾನಕ್ಕೆ ಅವನು ಅರ್ಹನ ಅನ್ನೋದನ್ನು ನಾವು ನೋಡಬೇಕು. ಒಂದು ಏನೋ ಒಂದು ನಾವು ಯಾರಿಗೋ ಒಂದು ಸಹಾಯ ಮಾಡ್ತೀವಿ ಅಂದರೆ ಆ ಸಹಾಯಕ್ಕೆ ಆತ ಅರ್ಹನ,
ಆ ಸಹಾಯವನ್ನು ಪಡ್ಕೊಳ್ಳೋ ಯೋಗ್ಯತೆ ಅವನಿಗಿದೆಯಾ ಅಂತ ಹೇಳಿ. ದಾನ ಮಾಡುವವನಿಗೂ ಯೋಗ್ಯತೆ ಬೇಕು, ಮಾಡಬೇಕು ಅನ್ನೋ ಮನಸ್ಸು ಬೇಕು, ದಾನವನ್ನು ಪಡೆದುಕೊಳ್ಳುವವನಿಗೂ ಆ ಯೋಗ್ಯತೆ ಇರಬೇಕು. ಅದೇ ಥರ ಸಹಾಯ ಮಾಡುವಾಗಲೂ ಅಷ್ಟೇ, ಅಯ್ಯೋ ನಾನು ಎಲ್ಲರನ್ನೂ ಸಹಾಯ ಮಾಡ್ತೀನಪ್ಪ, ಎಲ್ಲರಿಗೂ ನನ್ನ ಕೈಯಲ್ಲಾದದ್ದು ದಾಸೋಹ ಮಾಡ್ತೀನಿ ಅಂತ ಹೇಳಿ ಒಬ್ಬ ಸೋಮಾರಿಗೆ ದಿನನಿತ್ಯ ಅಲ್ಲಿ ಇಲ್ಲಿ ಕುಡಿದು ತಿಂದು ಬೇರೆಯವರಿಗೆ ತೊಂದರೆ ಕೊಟ್ಕೊಂಡು ಓಡಾಡುವಂಥವನಿಗೆ ಏನೋ ಅಯ್ಯೋ ನನಗೆ ಕಷ್ಟ ಆಗ್ಬಿಡ್ತು ದುಡ್ಡು ಕೊಡಿ ಸ್ವಾಮಿ ಅಂತ ಹೇಳಿದ್ರೆ, ಅವ್ರಿಗೆ ನಾವು ಸಹಾಯ ಮಾಡಿದ್ರೆ ಅದು ಅಪಾತ್ರರಿಗೆ ಸಹಾಯ ಮಾಡಿದಂತೆ. ಆ ಹಣದ ಬೆಲೆ, ನಾವು ಕೊಟ್ಟ ಹಣದ ಬೆಲೆ ಅದು ಬೆಲೆಯನ್ನೇ ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಸಹಾಯ ಮಾಡೋದಾಗಲಿ ಅಥವಾ ನಾವು ಯಾರಿಗಾದರೂ ಏನಾದರೂ ಕೊಡೋದಾಗಲಿ ಅವನು ಪಡೆದುಕೊಳ್ಳೋನು ಯೋಗ್ಯನಾ ಅನ್ನೋದನ್ನು ನೋಡಿ ನಾವು ಸಹಾಯವನ್ನು ಮಾಡಬೇಕು, ಕೊಡಬೇಕು. ಪ್ರತಿಯೊಂದು ಅಷ್ಟೇ, ಯಾರ ದುಡಿಮೆಯೂ ಕಡಿಮೆ ಅಲ್ಲ. ಒಂದು ರೂಪಾಯಿ ದುಡಿಮೆ ಕೂಡ ಅದು ದುಡಿಮೆನೇ, ಕಾಯಕದಿಂದ ಬರುವಂಥದ್ದು, ಆ ಕಾಯಕ ನಿಷ್ಠೆಯಿಂದ ಗಳಿಸುವಂಥದ್ದು. ಆ ಒಂದೊಂದು ರೂಪಾಯಿ ಹಣ ಆಗಲಿ ಅಥವಾ ನಾವು ಜ್ಞಾನವಾಗಲಿ, ಜ್ಞಾನ ಕೂಡ ಅಷ್ಟೇ, ಜ್ಞಾನ ಹಂಬಲ ಇರೋವನಿಗೆ ಜ್ಞಾನವನ್ನು ಕೊಡಬೇಕೇ ಹೊರತು ಅದನ್ನು ಕೇಳೋಕೆ ಆಸಕ್ತಿ ಇಲ್ಲದವನಿಗೆ, ತಿಳ್ಕೊಳ್ಳುವ ಬಯಕೆನೇ ಇಲ್ಲದವನಿಗೆ, ಆ ಥರದೊಂದು ಯೋಚನೆಯೇ ಇಲ್ಲದವನನ್ನು ಕರ್ಕೊಂಡು ಬಂದು ನೀನು ಬಲವಂತದಿಂದ ಆತನಿಗೆ ಏನಾದರೂ ಬುದ್ಧಿ ಹೇಳಿದ್ರೆ ಆತನಿಗೆ ಗೋರ್ಕಲ್ಲ ಮೇಲೆ ಮಳೆ ಹೊಯ್ದಂತೆ ಸರ್ವಜ್ಞ ಅಂತ ಆಗ್ಬಿಡತ್ತೆ. ಸರ್ವಜ್ಞನ ಮಾತೆ, ಮೂರ್ಖಂಗೆ ನೂರು ಕಾಲ ಬುದ್ಧಿ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಹೊಯ್ದಂತೆ ಸರ್ವಜ್ಞ. ಒಂದು ಗಟ್ಟಿಯಾದ ಕಲ್ಲಲ್ಲಿ ಕಲ್ಲ ಮೇಲೆ ಎಷ್ಟು ಮಳೆ ಹೊಯ್ದರೂ ಆ ಮಳೆ ನೀರು ಹೇಗೆ ಜಾರ್ ಹೋಗುತ್ತೋ ಹಾಗೆ ಒಬ್ಬ ಮೂರ್ಖನಿಗೆ ಕರ್ಕೊಂಡು ಬಂದು ನೀನು ಎಷ್ಟು ಬುದ್ಧಿ ಹೇಳಿದರೂ ಆ ಬುದ್ಧಿ ಆ ತಿಳುವಳಿಕೆ ಆತನಿಗೆ ಅರ್ಥ ಆಗೋದೇ ಇಲ್ಲ, ಅಲ್ಲಿಂದ ಜಾರ್ ಹೋಗುತ್ತೆ. ಇಂಥ ಪ್ರಯತ್ನ ವ್ಯರ್ಥವಾದದ್ದು. ಆ ಪ್ರಯತ್ನ ಅಷ್ಟು ಸುಲಭ, ಇದನ್ನು ನಾನು ಒಂದು ಕಥೆಯ ಮೂಲಕ ಕೂಡ ಕಳೆದ ಸಂಚಿಕೆಗಳಲ್ಲಿ ಬಹಳ ಸುಂದರವಾಗಿ ಹೇಳಿದೆ. ಎಲ್ಲವನ್ನು ಎಲ್ಲರನ್ನು ಏಕಕಾಲಕ್ಕೆ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬುದ್ಧನ ಒಂದು ಕಥೆಯನ್ನು ಹೇಳ್ತಾ, ಇಡೀ ಭೂಮಂಡಲವನ್ನು ಸಮತಟ್ಟು ಮಾಡೋಕ್ಕೆ ಹೇಗೆ ಸಾಧ್ಯ ಇಲ್ವೋ, ಭೂಮಿಯಲ್ಲಿ ಹೇಗೆ ಹಳ್ಳ ಕೊಳ್ಳ ದಿಣ್ಣೆ ದಿಡ್ಡೆ ಬೆಟ್ಟ ಗುಡ್ಡ ಎಲ್ಲ ಇದ್ದಾವೋ, ಹಾಗೆ ಮನುಷ್ಯರಲ್ಲೂ ನಾನಾ ರೀತಿಯ ಜನ ಇರ್ತಾರೆ, ನಾನಾ ಥರದವ್ರು ಇರ್ತಾರೆ. ಎಲ್ಲರನ್ನು ಯೋಗ್ಯರನ್ನಾಗಿ ಮಾಡಿಬಿಡ್ತೀನಿ, ಎಲ್ಲರನ್ನೂ ಸರಿ ಮಾಡಿಬಿಡ್ತೀನಿ, ಎಲ್ಲರೂ ಒಳ್ಳೆಯವರಾಗಿ ಮಾಡಿಬಿಡ್ತೀನಿ ಅಂತ ಹೊರಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟದ ಕೆಲಸ. ಬಸವಣ್ಣನಂಥವರು ಅಂಥ ಒಂದು ಪ್ರಯತ್ನವನ್ನು ಮಾಡಿದ್ರು, ತಿದ್ದುವ ಪ್ರಯತ್ನವನ್ನು ಮಾಡಿದರು. ಆದರೆ ಎಲ್ಲ ಹನುಮಂತಯ್ಯನವರ ಪದ್ಯ ಹೇಳುವಂತೆ, ಬಸವ ಬೆಸೆದರೂ ಬಿಸಿಯಲ್ಲೇ ತುಕ್ಕು ಹಿಡಿದಿತ್ತು ಅಂತ ಹೇಳಿ ಅವರ ಪದ್ಯ ಬಹಳ ಉತ್ತಮವಾದ ಒಂದು ಪದ್ಯ. ಬಸವ ಬೆಸೆದರೂ ಬಿಸಿಯಲ್ಲೇ ತುಕ್ಕು ಹಿಡಿದಿತ್ತು. ಬಸವಣ್ಣನವರು ಎಲ್ಲರನ್ನ ಬೆಸೆಯುವ ಪ್ರಯತ್ನ ಮಾಡಿದ್ರು, ಎಲ್ಲರನ್ನು ಒಟ್ಟು ಮಾಡುವ ಪ್ರಯತ್ನ ಮಾಡಿದ್ರು, ಎಲ್ಲ ಬಗೆಯ ಅಸಮಾನತೆಯನ್ನು ತೊಡೆದು ಹಾಕುವ ಪ್ರಯತ್ನ ಮಾಡಿದರು. ಆದರೆ ಏನಾಯಿತು, ಅದರ ಜೊಜ್ಜತೆಯಲ್ಲಿ ಆ ಬೆಸೆಯುವ ಪ್ರಯತ್ನ ತುಕ್ಕು ಹಿಡಿದು ಹೋಯಿತು, ತುಕ್ಕು ಹಿಡಿದು ಈ ಒಂದು ಸ್ಥಿತಿಗೆ, ಅಸಮಾನ ಸ್ಥಿತಿಗೆ ಬಂದು ನಿಂತಿದೆ. ಇದು ಇಂಥ ಒಂದು ಪ್ರಯತ್ನಗಳು ನಡೀತಾನೆ ಇದೆ, ಇಲ್ಲ ಅಂತಲ್ಲ. ಆದರೆ ನಾವು ಇಂಥ ಪ್ರಯತ್ನ ಮಾಡುವಾಗ ಎಲ್ಲವನ್ನೂ ಸರಿ ಮಾಡಿಬಿಡ್ತೇವೆ ಅನ್ನೋ ಒಂದು ಭ್ರಮೆಯನ್ನು ಬಿಟ್ಟು ಕೈಯಲ್ಲಾದಷ್ಟು ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಬೇಕು ಹೊರತು ಆ ಭ್ರಮೆ ನಮಗೆ. ಈ ಒಂದು ಉದಾಹರಣೆ, ನಾನು ಯಾರಿಗೋ ನಾಲ್ಕು ಜನಕ್ಕೆ ಏನೋ ಒಂದು ಒಳ್ಳೆಯದನ್ನು ಮಾಡ್ತೇನೆ, ಅವ್ರನ್ನ ಸನ್ಮಾರ್ಗದಲ್ಲಿ ನಡೆಸೋ ಪ್ರಯತ್ನ ಪಡ್ತೇನೆ ಅಂತ ನಾನು ಅಂದ್ಕೊಂಡ್ರೆ ಅಷ್ಟೂ ಜನನೂ ಸನ್ಮಾರ್ಗದಲ್ಲಿ ಹೋಗ್ಬಿಡ್ತಾರೆ ಅನ್ನುವಂಥ ಒಂದು ಅತಿಯಾದ ಒಂದು ಆಸೆಯನ್ನೋ ಬಯಕೆಯನ್ನೋ ಇಟ್ಕೊಳ್ಳೋದು ನಮಗೆ ನೋವನ್ನು ಉಂಟು ಮಾಡಿಬಿಡುತ್ತೆ ಅದಾಗದಿದ್ದಾಗ. ಬದಲಾಗಿ ಇವರಿಷ್ಟು ಜನನನ್ನು ಸನ್ಮಾರ್ಗದಲ್ಲಿ ನಾನು ನಡೆಸುವ ಪ್ರಯತ್ನ ಮಾಡ್ತೇನೆ, ಹೋಗೋದು ಬಿಡೋದು ಆಮೇಲಿನ ಮಾತು. ನಾವೊಂದು 100 ಜನರ ಒಂದು ತರಗತಿಯಲ್ಲಿ ಪಾಠ ಮಾಡುವಾಗ ನನಗೇನು ಬೇಕಪ್ಪ, ಸಿಲೆಬಸ್ಸು ಪಾಠ ಅಷ್ಟೇ ಅಂತ ನಾವು ಉಪನ್ಯಾಸಕರು ಅಥವಾ ಶಿಕ್ಷಕರು ಪಾಠ ಮಾಡ್ಕೊಂಡು ಹೋಗ್ಬಿಟ್ರೆ ಸಿಲೆಬಸ್ ಏನು, ಪರೀಕ್ಷೆಗೇನು, ಪ್ರಶ್ನೆ ಪತ್ರಿಕೆ ಏನು, ಇಷ್ಟಕ್ಕೆ ನಮ್ಮ ಪಾಠ ಸೀಮಿತ ಆಗಿಬಿಟ್ರೆ ವಿದ್ಯಾರ್ಥಿಗಳಿಗೆ ಒಂದು ಬದುಕಿನ ಪಾಠವನ್ನು ಹೇಳ್ಕೊಡೋದು ಯಾವಾಗ ಅನ್ನುವಂಥ ಪ್ರಶ್ನೆ ಬಂದಾಗ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಏನು ಹೇಳಿದ್ರು ಅಷ್ಟೇ, ಇವುಗಳು ಮೊಬೈಲಲ್ಲೋ ಅದರಲ್ಲೋ ಇದರಲ್ಲೋ ಇರ್ತಾರೆ, ಇವ್ರಿಗೇನು ಅರ್ಥ ಆಗಲ್ಲ, ಇವಕ್ಕೇನು ಹೇಳೋದು ವ್ಯರ್ಥ ಅನ್ನುವಂಥ ಮಾತುಗಳನ್ನು ನಾವು ನಮ್ಮ ಉಪನ್ಯಾಸ ನಮ್ಮ ಶಿಕ್ಷಕರುಂದದಲ್ಲಿ ಬಾಯಲ್ಲಿ ಎಷ್ಟೋ ಸರಿ ಕೇಳ್ತೀವಿ. ಆದರೆ ಒಂದೇನಪ್ಪ ಅಂತ ಹೇಳಿದ್ರೆ ಆ 100 ಜನರಲ್ಲಿ ನಾವೊಂದು ಸನ್ಮಾರ್ಗದ ಒಂದು ಬದುಕಿನ ಉತ್ತಮ ಬದುಕಿನ ಮಾರ್ಗದ ಮಾತುಗಳನ್ನು ಹೇಳಿಕೊಟ್ಟಾಗ, ಒಳ್ಳೆಯ ಸಂಗತಿಗಳನ್ನು ಹೇಳಿದಾಗ, ಪಾಠವನ್ನು ಹೊರತುಪಡಿಸಿ ಪರೀಕ್ಷೆಯನ್ನು ಹೊರತುಪಡಿಸಿ ಬದುಕು ಅನ್ನೋದೊಂದು ಇದೆಯಲ್ಲ, ಆ ಬದುಕಿನ ಸಿದ್ಧತೆಗೆ ನಾವು ತೊಡಗಿಸಿದಾಗ, ವಿದ್ಯಾರ್ಥಿಗಳನ್ನು ತೊಡಗಿಸಿದಾಗ 100 ಜನರು ನನ್ನ ಮಾತು ಕೇಳಿಬಿಡಬೇಕು, ಆ 100 ಜನರು ಬದಲಾಗಬೇಕು, 100 ಜನರು ಒಳ್ಳೆಯವರಾಗ್ಬಿಡಬೇಕು ಅಂತ ನಾವು ಅಂದ್ಕೊಂಡ್ರೆ ಬಹುಶಃ ಅದು ನಮಗೆ ಬಹಳಷ್ಟು ನೋವನ್ನು ಉಂಟು ಮಾಡುತ್ತೆ, ಅದು ಸಾಧ್ಯವೂ ಆಗದಿರುವಂಥ
ಹೇಳುವಂಥ ಮಾತು. ನಾವು ಆ 100 ಜನರಲ್ಲಿ 100 ದಿನ, ಒಂದು ದಿನಕ್ಕಲ್ಲ 100 ದಿನ ನಾನು ಅಷ್ಟು ಬುದ್ಧಿ ಮಾತುಗಳನ್ನು, ಸನ್ಮಾರ್ಗವನ್ನು, ಒಳ್ಳೆಯತನವನ್ನು ಬೋಧಿಸ್ತಾ ಹೋದರೆ ಆ 100 ಜನರಲ್ಲಿ ಅಷ್ಟು ದಿನಗಳಲ್ಲಿ ಯಾರೋ ಒಬ್ಬನಲ್ಲಿ ಒಂದಿಷ್ಟು ಪರಿವರ್ತನೆಯಾದರೆ ಅದೊಂದು ಸಾರ್ಥಕವಾದ ಕೆಲಸ. ಇಷ್ಟು ವರ್ಷ, 10 ವರ್ಷ, 20 ವರ್ಷ ಪಾಠ ಮಾಡ್ತಾ ಆ 20 ವರ್ಷದಲ್ಲಿ ಎಷ್ಟೋ ತಲೆಮಾರುಗಳ ವಿದ್ಯಾರ್ಥಿಗಳನ್ನು ನಾವು ನೋಡುವ ಹೊತ್ತಲ್ಲಿ ಯಾವುದೋ ಒಬ್ಬ ಇಬ್ಬ ಹುಡುಗರು ಆ ಮಾತಿನಿಂದ, ನಮ್ಮ ಮಾತುಗಳಿಂದ ಸನ್ಮಾರ್ಗದಲ್ಲಿ, ಹೌದಪ್ಪ ಸಮಾಜಕ್ಕೆ ಏನಾದರೂ ಮಾಡಬೇಕು, ಒಳ್ಳೆಯ ಮಾರ್ಗದಲ್ಲಿ ನಡೀಬೇಕು ಅಂತ ಅವರು ಅಂದುಕೊಂಡಿದ್ದೆ ಆದರೆ ಆ ಕೆಲಸ ಸಾರ್ಥಕ. ಅಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕೇ ಹೊರತು, ಆ ನಿಟ್ಟಲ್ಲಿ ಸಾಕಬೇಕೇ ಹೊರತು, ನಾನು ಎಲ್ಲಾನು ಬದಲಾಯಿಸ್ಬಿಡ್ತೇನೆ, ಎಲ್ಲವನ್ನೂ ತಿದ್ದುಬಿಡ್ತೇನೆ ಅನ್ನುವ ಛಲ ನಮ್ಮಲ್ಲಿ ಅಥವಾ ಯಾರಲ್ಲೂ ಅದರಲ್ಲಿ ಇರಬಾರದು. ಹಾಗೆ ನಾವು ಹೇಳುವಾಗ, ಪಾಠ ಹೇಳುವಾಗಲಿ ಅಥವಾ ಇನ್ನೊಂದು ಮತ್ತೊಂದು ಸಹಾಯ ಮಾಡುವಾಗ ಆಗಲೂ ಆಗಲಿ, ಏನು ಅಂತ ಹೇಳಿದ್ರೆ ನಮ್ಮ ಎದುರಿಗಿರುವವನು ಎಂಥವನು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಕೆಲವು ಸಾರಿ ನಮಗೆ ಗೊತ್ತಾಗುತ್ತೆ, ಎಷ್ಟೇ ತಿದ್ದಿದ್ರು, ದುರ್ಯೋಧನನನ್ನು ಎಷ್ಟೆಲ್ಲ ತಿದ್ದೋಕ್ಕೆ ಪ್ರಯತ್ನ ಪಟ್ಟರು, ಎಷ್ಟೆಲ್ಲ ಬುದ್ಧಿ ಹೇಳೋಕ್ಕೆ ಪ್ರಯತ್ನ ಪಟ್ಟರು, ದುರ್ಯೋಧನ ಬದಲಾಗಲಿಲ್ಲ ಅಲ್ಲ. ಅಂತಹ ಕೆಲವರು ಎಷ್ಟೊಂದು ಜನ ಇರ್ತಾರೆ. ಅದನ್ನೇ ನಾನು ಹಳ್ಳ ಕೊಳ್ಳ ಎಲ್ಲ ಇರುವಂಥ ಮನುಷ್ಯರಲ್ಲೂ ಇರ್ತಾರೆ. ಅವರಿಗೆ ನಾವು ಬುದ್ಧಿ ಹೇಳೋದಿದೆಯಲ್ಲ, ಅದು ಸರ್ವಜ್ಞ ಹೇಳುವಂತೆ ಗೋರುಕಲ್ಲ ಮೇಲೆ ಮಳೆ ಹೋಯ್ದಂತೆ ಸರ್, ವ್ಯರ್ಥ ಅದು. ಹಾಗೆ ಸಹಾಯಕ್ಕೆ ಯೋಗ್ಯನಲ್ಲದವನಿಗೆ ನಾವು ಸಹಾಯ ಮಾಡಿದ್ರೆ ಅದು ಕೂಡ ವ್ಯರ್ಥ. ನಮ್ಮ ದಾನಕ್ಕೆ ಅರ್ಹನಲ್ಲದವನಿಗೆ ನಾವು ದಾನ ಮಾಡಿದ್ರೆ ಆ ದಾನ ಕೂಡ ವ್ಯರ್ಥ. ಒಬ್ಬ ದುಡಿಯಬಲ್ಲ ಸಮರ್ಥ ವ್ಯಕ್ತಿಗೆ, ಆತನ ಸೋಮಾರಿತನಕ್ಕೆ ನಾವೇನಾದರೂ ಹಣ ಕೊಟ್ಟು ಸಹಾಯ ಮಾಡಿದ್ದೆ ಆದರೆ ಅದು ಪುಣ್ಯದ ಕೆಲಸ ಅನ್ನೋದುಕೊಳ್ಳೋದಕ್ಕಿಂತ ಒಂದು ಪಾಪದ ಕೆಲಸವೇ ಹೌದು. ಹಾಗಾಗಿ ನಾವು ಏನನ್ನಾದರೂ ಕೊಡುವಾಗ, ಏನನ್ನಾದರೂ ಹಂಚುವಾಗ ಅದನ್ನು ಪಡೆದುಕೊಳ್ಳುವವನ ಯೋಗ್ಯತೆ ಕೂಡ ಬಹಳ ಮುಖ್ಯ. ಕೊಡುವವನ ಯೋಗ್ಯತೆ ಎಷ್ಟು ಮುಖ್ಯವೋ ಅದನ್ನು ಪಡೆದುಕೊಳ್ಳುವವನ ಯೋಗ್ಯತೆ ಕೂಡ ಅಷ್ಟೇ ಮುಖ್ಯ. ಇದನ್ನು ಪ್ರತಿಯೊಂದರಲ್ಲೂ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಬದುಕಿನಲ್ಲಿ ನಾವು ಇದನ್ನು ಅರ್ಥ ಮಾಡಿ, ನಮಗೆ ಎಷ್ಟು ಸಾಧ್ಯ ಅನಿಸುತ್ತೆ ಅಯ್ಯೋ ಸಹಾಯ ಮಾಡ್ತೀವಿ, ಮಾಡಬೇಕು ನಿಜ, ಆದರೆ ಯಾರಿಗೆ ಯಾವಾಗ ಹೇಗೆ ನಮ್ಮ ಸಹಾಯ ಅವರಿಗೆ ದಕ್ತಾ ಇದೆ, ನಮ್ಮ ಸಹಾಯದಿಂದ ಇನ್ನೇನು ಅನಾಹುತಗಳು ಆಗೋ ಸಾಧ್ಯತೆ ಇದೆ, ಇದನ್ನೆಲ್ಲ ವಿವೇಚನೆ ಮಾಡಿ ನಾವು ಸಹಾಯವನ್ನು, ದಾನವನ್ನು, ಜ್ಞಾನವನ್ನು, ಮತ್ತೊಂದನ್ನು ನಾವು ಅರ್ಹರಿಗೆ, ಯೋಗ್ಯರಾದವರಿಗೆ ನೀಡಬೇಕು. ಅದನ್ನೇ ಇಲ್ಲಿ ಈಕೆ ಹೇಳೋದು, ನೀನು ವಿಭೂತಿ, ರುದ್ರಾಕ್ಷಿ ಮತ್ತು ಪ್ರಣವ ಪಂಚಾಕ್ಷರಿಯಂತಹ ವಿಚಾರಗಳನ್ನು ಕೊಡುವಾಗ ಆತ ಅರಿತವನಾಗಿರಬೇಕು, ಅರಿಯಬಲ್ಲವನಾಗಿರಬೇಕು. ಅದರ ಮಹತ್ವ ಗೊತ್ತಿಲ್ಲದವನಿಗೆ ನೀನು ಅದನ್ನು ಹೇಳಿದರೆ ಅವುಗಳ ಮಹತ್ವವನ್ನು ನೀನೇ ಕಳೆದಂತೆ, ಅದು ಗುರುದ್ರೋಹವನ್ನು ಮಾಡಿದಂತೆ, ಅಂದರೆ ನಿನಗೆ ನಿನ್ನ ಅರಿವಿಗೆ ನೀನು ದ್ರೋಹ ಮಾಡಿದಂತೆ ಅನ್ನುವಂಥ ಮಾತನ್ನು ಇಲ್ಲಿ ಈ ಗಜೇಶ ಬಸಣಯ್ಯನ ಪುಣ್ಯಸ್ತ್ರೀಯಲ್ಲಿ ಹೇಳ್ತಾ ಹೋಗ್ತಾರೆ. ಬಹಳ ಒಂದು ಅದ್ಭುತವಾದ ಒಂದು ವಚನ ಅಂತಲೇ ಹೇಳ್ಬೋದು. ಬರೀ ವಚನಕ್ಕೆ ಸೀಮಿತ ಮಾಡಿಕೊಳ್ಳೋದನ್ನು, ಇದನ್ನು ಪೂರ್ತಿ ಈ ನಮ್ಮ ಇಡೀ ಬದುಕಿಗೆ ನಾವು ನೋಡಿದಾಗ ಹೌದು, ಕೊಡೋದೆಷ್ಟು ಮುಖ್ಯನೋ ಪಡ್ಕೊಳ್ಳೋನೂ ಅಷ್ಟೇ ಮುಖ್ಯ. ಅಂದರೆ ಕೊಡೋ ಮನಸ್ಸಿರುವವನಿಗೆ ಅವನು ಪಡ್ಕೊಳ್ಳೋಕ್ಕೆ ಯೋಗ್ಯನಾ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೊಡಬೇಕು ಅನ್ನೋದನ್ನು, ಯಾವುದೇ ವಿಚಾರ ಆಗಲಿ ಆ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಇಲ್ಲಿ ಈ ವಚನದ ಮೂಲಕ ನಾವು ತಿಳ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಈ ಒಂದು ಸುಂದರವಾದ ವಚನದಲ್ಲಿ ಈಕೆ ಹೇಳೋದು ಒಂದು ಮಹತ್ವಪೂರ್ಣವಾದ ವಿಚಾರವನ್ನು, ಅದರ ಮಹತ್ವ ಅರಿತವನಿಗೆ ಕೊಡಬೇಕೇ ಹೊರತು ಅರಿಯದವನಿಗೆ ಅಲ್ಲ. ಒಂದು ಮಾತಿದೆ ಏನಪ್ಪ ಅಂತ ಹೇಳಿದ್ರೆ, ಶಿಕ್ಷಣ ಗೊತ್ತಿಲ್ಲದವನಿಗೆ, ಅಂದರೆ ವಿದ್ಯೆಯ ಮಹತ್ವ ಗೊತ್ತಿಲ್ಲದವನಿಗೆ ಕರ್ಕೊಂಡು ಬಂದು ನೀನು ಬಲವಂತದಿಂದ ಅವನಿಗೆ ಶಿಕ್ಷಣವನ್ನು ನೀಡಿದರೆ ಅದು ಅವನ ಪಾಲಿಗೆ ಶಿಕ್ಷೆ ಆಗಿಬಿಡುತ್ತೆ. ಶಿಕ್ಷಣ ಆಗಲ್ಲ, ಬದಲಾಗಿ ಶಿಕ್ಷೆ ಆಗಿಬಿಡುತ್ತೆ. ಇವತ್ತು ನಮ್ಮ ಎಷ್ಟೋ ವಿದ್ಯಾರ್ಥಿಗಳ ಪಾಲಿಗೆ ಶಿಕ್ಷಣ, ಓದು ಅನ್ನೋದು ಶಿಕ್ಷೆ ಆಗಿಬಿಟ್ಟಿದೆಯಲ್ಲ, ಅನಿವಾರ್ಯವಾದ ಶಿಕ್ಷೆ ಅನ್ನುವಂತ ಅನುಭವಿಸ್ತಾ ಇರಲ್ಲ, ಎಷ್ಟೋ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇದ್ದೀವಲ್ಲ, ಹಾಗೆ ಇದು ಕೂಡ ಅಷ್ಟೇ. ಇವುಗಳ ಮಹತ್ವ ಗೊತ್ತಿಲ್ಲದವನಿಗೆ ನೀನು ಅದನ್ನು ಕೊಟ್ಟರೆ ಅದರ ಫಲ ಏನೂ ಇಲ್ಲ, ವ್ಯರ್ಥ ಅನ್ನೋದನ್ನು ಈಕೆ ಈ ವಚನದಲ್ಲಿ ಹೇಳ್ತಾರೆ. ಮತ್ತು ಮುಂದುವರೆದ ಇನ್ನೊಂದು ವಚನದಲ್ಲಿ ಹೇಳುವಂಥದ್ದೇನಪ್ಪ ಅಂದರೆ, ನಾನು ಈಕೆಯ ಆರಂಭದ ವಚನಗಳಲ್ಲಿ ಹೇಳುವಾಗನೇ ಹೇಳಿದ್ದೆ, ವಚನಕಾರರು ಯಾವತ್ತೂ ಯಾರಿಗೂ ದಾಸತ್ವವನ್ನು ಒಪ್ಕೊಂಡವರಲ್ಲ ಅಂಥೇಳಿ. ಅಂದರೆ ಯಾರಿಗೂ ಪರಮಾತ್ಮನಿಗಾಗಲಿ, ಗುರುವಿಗಾಗಲಿ, ಇನ್ನೊಬ್ಬ ಬೇರೆಯವರಿಗಾಗಲಿ ಯಾರಿಗೂ
ದಾಸತ್ವವನ್ನು ಶರಣಾಗತಿಯನ್ನು ಅವರು ಒಪ್ಪಿಕೊಂಡವರಲ್ಲ. ಯಾಕಂತ ಹೇಳಿದ್ರೆ ವಚನಕಾರರು ತಮ್ಮ ಒಳಗಿನ ಚೈತನ್ಯವನ್ನು ಅರ್ಥ ಮಾಡಿಕೊಂಡಂಥವರು, ತಮ್ಮ ಒಳಗಿನ ಲಿಂಗ, ತಮ್ಮ ಒಳಗಿರುವ ಲಿಂಗವನ್ನು, ತಮ್ಮಲ್ಲೇ ಇರುವ ಅರಿವು ಅನ್ನುವ ಗುರುವನ್ನು ಅರ್ಥ ಮಾಡಿಕೊಂಡವರಿಗೆ ಎಲ್ಲದರಲ್ಲೂ ಎಲ್ಲರಲ್ಲೂ ಸಮಾನತೆಯನ್ನು ಕಂಡವರು, ಸಮಾನತೆಯನ್ನು ಬಯಸಿದವರು. ಹಾಗಾಗಿ ಆತ ಗುರು ಶಿಷ್ಯ ಸಂಬಂಧದಲ್ಲಿ ಗುರುವಿನ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ರೂ ಕೂಡ ಗುರುವಿನ ಮಟ್ಟಕ್ಕೆ ಶಿಷ್ಯನಾದವನು ಏರಿದ ಮೇಲೆ ಆತ ಕೂಡ ಗುರುವಿಗೆ ಸಮಾನನೇ, ಅದರಲ್ಲೇನು ಭೇದ ಇಲ್ಲ. ಉದಾಹರಣೆ ಇನ್ನು ಬಹಳ ಸುಲಭವಾಗಿ ಹೇಳಬೇಕು ಅಂತ ಹೇಳಿದರೆ, ಬಹಳ ಸರಳವಾಗಿ ಹೇಳಬೇಕು ಅಂದರೆ, ನಮ್ಮ ವಿದ್ಯಾರ್ಥಿಗಳೇ, ನಮ್ಮ ವಿದ್ಯಾರ್ಥಿ ನನಗಿಂತ ಮೀರಿ ನನಗಿಂತ ಒಂದು ದೊಡ್ಡ ಅಧಿಕಾರಿಯಾಗಿ ಬಂದು ಕೂತ್ಕೊಂಡಾಗ ಆತ ನನ್ನ ಶಿಷ್ಯ ಅಂತ ಹೇಳಿ ಆತನನ್ನು ಆ ಸಲಿಗೆಯಿಂದಾಗಲಿ, ಆ ಹಗುರತೆಯಿಂದಾಗಲಿ ಆತನನ್ನು ಕಾಣೋಕೆ ಸಾಧ್ಯ ಇಲ್ಲ ಅಲ್ಲ. ಆತ ಗುರುವನ್ನು ಮೀರಿಸಿ ಬೆಳೆದಿರುವಾಗ ಆತನಿಗೂ ನಾವು ಗೌರವ ಕೊಡಲೇಬೇಕು, ಕೊಡಲೇಬೇಕು. ಗುರುವಾಗಲಿ ಶಿಷ್ಯ ಆಗಲಿ ಪರಸ್ಪರ ಗೌರವ ಇರಬೇಕು, ಸಮಾನತೆ ಇರಬೇಕು. ಅದನ್ನು ಇಲ್ಲಿ ಹೇಳುವಂಥದ್ದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ವಚನದಲ್ಲಿ ಅಂತ ಹೇಳಿದರೆ, ಪರಂಜ್ಯೋತಿ ಗುರುಲಿಂಗ ತನಗೆ ಲಿಂಗಾನುಗ್ರಹ ಪ್ರಣವ ಪಂಚಾಕ್ಷರಿ ಅಳವಟ್ಟಿರಲು ಅದ ಕಂಡು ಮತ್ತೊಬ್ಬ ಗುರು ಕರುಣವಾದಾತ ಬರಲು ಆ ಲಿಂಗಾನುಗ್ರಹ ಪ್ರಣವ ಪಂಚಾಕ್ಷರಿಯನ್ ಆತಂಗೀಯಲು ಆತಂಗೆ ತಾನು ಗುರುವೆನ್ನಬಹುದೇ ಎನ್ನಬಾರದು. ಆತನೂ ಆ ಪರಂಜ್ಯೋತಿಯ ಅಣತಿ ಬಿಡಿದವರಾಗಿ ಇಬ್ಬರೂ ದಾಯಾದರೆ ಆ ಪರಂಜ್ಯೋತಿಯಲ್ಲಿಯೇ ಅಡಗಿರಲಾಗಿ ಗುರುವಿಂಗೆಯು ಶಿಷ್ಯಂಗೆಯು ಲಿಂಗಕ್ಕೂ ಭೇದವಿಲ್ಲ. ಮಸಣಯ್ಯ ಪ್ರಿಯ ಗಜೇಶ್ವರ, ಗುರುವಿಗೆ ಶಿಷ್ಯಂಗೆ ಲಿಂಗಕ್ಕೆ ಭೇದ ಇಲ್ಲ. ಯಾಕೆ ಭೇದ ಇಲ್ಲ ಅಂತ ಹೇಳಿದರೆ, ಗುರು ಕರುಣವನ್ನು ಪಡೆದುಕೊಂಡಾತ, ಮತ್ತು ಗುರುಲಿಂಗ ಜಂಗಮವನ್ನು ಅರಿತಾತ, ಮತ್ತೊಮ್ಮೆ ತನ್ನ ಬಳಿಗೆ ಬಂದಾಗ ತಾನು ಮತ್ತೊಮ್ಮೆ ಅದರ ಮಹತ್ವವನ್ನು ಹೇಳಿಕೊಟ್ರೆ ನಾನು ಆತನಿಗೆ ಗುರುವಾಗಲ್ಲ, ಗುರು ಆಗ್ಬಿಡ್ತೇನೆ ಎನ್ನುವ ಹೆಮ್ಮೆ ಅಲ್ಲ. ಬದಲಾಗಿ ನನ್ನಿಂದ ಕೇಳಿ, ನನ್ನಿಂದ ಅರಿವನ್ನು ಪಡೆದುಕೊಂಡು, ನನ್ನಿಂದ ಎತ್ತರಕ್ಕೆ ಬೆಳೆದ ಅಥವಾ ನನಗಿಂತ ಎತ್ತರಕ್ಕೆ ಬೆಳೆದ, ನನ್ನ ಸಮಾನವಾಗಿ ಬೆಳೆದ ಆತ ಕೂಡ ಪರಮಾತ್ಮನ ಅನುಗ್ರಹಕ್ಕೆ ಒಳಗಾದವನು. ನನ್ನಂತೆಯೇ ನಾನು ಅರಿವನ್ನು ಹೊಂದಿದಂತೆ ಆತ ಕೂಡ ಅರಿವನ್ನು ಹೊಂದಿದ್ದಾನೆ. ಆ ಅರಿವನ್ನು ಹೊಂದಿರುವ ನಾವಿಬ್ಬರೂ ಒಂದೇ ದಾಯಾದರು, ಅಂದರೆ ಇಬ್ಬರೂ ಒಂದೇ ಸಮಾನರು. ಇಲ್ಲಿ ನಾನು ಮೇಲೂ ನೀನು ಕೀಳು ಅಥವಾ ನೀನು ಮೇಲೂ ನಾನು ಮೇಲೂ ಅನ್ನುವಂಥ ಭಾವ ಇಲ್ಲ, ಇಬ್ಬರೂ ಸಮಾನರೇ. ಹಾಗಾಗಿ ಆ ನಮ್ಮಿಬ್ಬರ ಅರಿವಿನಲ್ಲೇ ಇರುವ ಆ ಲಿಂಗ ಕೂಡ ಒಂದೇ. ಹಾಗಾಗಿ ಗುರು, ಶಿಷ್ಯ, ಲಿಂಗ ಮೂವರೂ ಒಂದೇ ಅನ್ನೋದನ್ನು, ಅಂದರೆ ಮೂರರ ನಡುವೆ ಭೇದ ಇಲ್ಲ ಅನ್ನೋದನ್ನು ಈ ವಚನದಲ್ಲಿ ಈಕೆ ಹೇಳುವಂಥದ್ದು. ಏನಪ್ಪ ಅಂತೇಳಿ, ನಾನು ಗುರುವಿನಿಂದ ಪಡೆದದ್ದನ್ನು ಮತ್ತೊಬ್ಬ ಗುರುವಿನಿಂದ ಪಡೆದು ಮತ್ತೆ ನನ್ನಿಂದ ಅವುಗಳನ್ನು ಪಡೆದುಕೊಂಡು ಮತ್ತೆ ನನ್ನ ಮಟ್ಟಕ್ಕೆ ಆತ ಅರಿವನ್ನು ಸಂಪಾದಿಸಿದಾಗ, ನಮ್ಮಿಬ್ಬರಲ್ಲೂ ಅರಿವು ಮೂಡಿದಾಗ ನಾವಿಬ್ಬರೂ ಸಮಾನರೇ ಹೊರತು ಗುರು ಶಿಷ್ಯ ಅನ್ನುವ ಮೇಲು ಕೀಳಿನ ಭಾವ ಆಗಲಿ ಅಥವಾ ಆ ಯಾವುದೇ ಭಿನ್ನತೆ ಆಗಲಿ ನಾವಿಬ್ಬರು ಸಮಾನರಾಗ್ತೇವೆ. ಆ ಅರಿವಿನೊಳಗಿರುವ ಆ ಲಿಂಗ ಕೂಡ ನಮ್ಮೊಳಗೆ ಇರೋದರಿಂದ ಲಿಂಗವೂ ಕೂಡ ನಮ್ಮೊಳಗೆ ಇರುವಂಥದ್ದು. ಹಾಗಾಗಿ ಗುರು ಲಿಂಗ ಶಿಷ್ಯನಿಗೆ ಯಾವುದೇ ಭೇದ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಒಟ್ಟು ಏನಪ್ಪ ಅಂತ ಹೇಳಿದ್ರೆ, ಎಲ್ಲದರಲ್ಲೂ ಎಲ್ಲ ವಿಷಯದಲ್ಲೂ ಸಮಾನತೆಯನ್ನು ಕಾಣೋದು ವಚನಕಾರರ ಒಂದು ಬಹಳ ದೊಡ್ಡ ಒಂದು ದೃಷ್ಟಿಕೋನ. ಹಾಗಾಗಿ ಗುರು, ಶಿಷ್ಯ, ಲಿಂಗ ಇವುಗಳ ನಡುವೆ ಭಿನ್ನ ಇಲ್ಲ. ಯಾಕಂದರೆ ಅವು ನನ್ನೊಳಗೆ, ಅರಿವು ಅನ್ನುವ ಗುರು ನನ್ನೊಳಗೆ ಅಡಗಿರುವಂಥದ್ದು, ಹಾಗೆ ಲಿಂಗ ಕೂಡ ನನ್ನ ಅಂತರಾಳದ ಚೈತನ್ಯವಾಗಿರುವಂಥದ್ದು, ಇವುಗಳ ನಡುವೆ ಭಿನ್ನ ಇಲ್ಲ ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಮತ್ತೊಂದು ವಚನ, ಇದೇ ಅರ್ಥವನ್ನು ಕೊಡುವ ಮತ್ತೊಂದು ವಚನದಲ್ಲಿ ಕೂಡ ಮಸಣಯ್ಯ ಪ್ರಿಯ ಪುಣ್ಯಸ್ತ್ರೀಯವರು ಹೇಳುವಂಥದ್ದು ಏನಪ್ಪ ಅಂತ ಹೇಳಿದರೆ ನೋಡಿ, ಶಿವನೇ ನೀನು ಗುರುವಾದೆ, ಲಿಂಗವಾದೆ, ಜಂಗಮವಾದೆ, ಭಕ್ತನಾದೆ, ಗುರುವಾಗಿದ್ದು ಭಕ್ತನೊಳಗಡಗಿದೆ,
ಅದೇನು ಕಾರಣವೆಂದರೆ ಗುರುವಿಗೆ ಅರ್ಥ ಪ್ರಾಣಾಭಿಮಾನವನ್ನು ಕೊಟ್ಟು ಆತ ಭೋಗಿಸಿದ ಬಳಿಕ ತಾನು ಪ್ರಸಾದ ಮುಂತಾಗಿ ಭೋಗಿಸಲಾಗಿ ಆ ಗುರುವು ತನ್ನೊಳ ಅಡಗಿದ ಲಿಂಗವಾಗಿದ್ದು ಭಕ್ತನೊಳ ಅಡಗಿದೆ ಅದೇನು ಕಾರಣವೆಂದರೆ ಲಿಂಗಕ್ಕೆ ಅರ್ಥ ಪ್ರಾಣಾಭಿಮಾನವ ಕೊಟ್ಟು ಆತ ಭೋಗಿಸಿದ ಬಳಿಕ ತಾನು ಆ ಪ್ರಸಾದ ಮುಂತಾಗಿ ಭೋಗಿಸಲಾಗಿ ಆ ಲಿಂಗವು ಭಕ್ತನೊಳ ಅಡಗಿದೆ ಜಂಗಮವಾಗಿದ್ದು ಭಕ್ತನೊಳಗಿದೆ ಅದೇನು ಕಾರಣವೆಂದರೆ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವನ್ನು ಕೊಟ್ಟು ಆ ಜಂಗಮವು ಭೋಗಿಸಿದ ಬಳಿಕ ತಾನು ಆ ಪ್ರಸಾದ ಮುಂತಾಗಿ ಭೋಗಿಸುವನಾಗಿ ಆ ಜಂಗಮವು ಭಕ್ತನೊಳಗಿದ ಇಂತಡಗುವರೇ ಹಿರಿಯರು ಇಂತಡಗುವರೇ ಗುರುವರು ಇಂತಡಗುವರೇ ಮಹಿಮರು ಇವರಿಗೆ ಭಾಜನ ಒಂದೇ ಭೋಜನ ಒಂದೇ ಈ ನಾಲ್ಕು ಒಂದಾದ ಘನಕ್ಕೆ ಪರಿಮಾಣ ಬೇರೆಂಬ ಪರಿಯಾಣ ಬೇರೆಂಬ ಶಾಸ್ತ್ರದ ಸೂತಕಿಗಳೆನಗೆ ತೋರದಿರಯ್ಯ ಮಸಣಯ್ಯ ಪ್ರಿಯ ಗಜೇಶ್ವರ ಗುರು ಲಿಂಗ ಜಂಗಮ ಈ ಮೂವರು ಭಕ್ತನೊಳಗೆ ಅಡಗಿದ್ದು ಈ ನಾಲ್ವರು ಒಂದೇ ಪ್ರಮಾಣ ಒಂದೇ ಅರಿವಾಣದಲ್ಲಿ ಇರುವಂಥವರು ಒಂದೇ ಕಡೆ ಇರುವಂಥವರು ಇವರಲ್ಲಿ ಭಿನ್ನತೆಯನ್ನು ತೋರಿಸುವವರನ್ನು ನೀ ನನಗೆ ತೋರಿಸಬೇಡ ಅಂದರೆ ಗುರು ಬೇರೆಯಲ್ಲ ಲಿಂಗ ಬೇರೆಯಲ್ಲ ಜಂಗಮ ಬೇರೆಯಲ್ಲ ಮತ್ತು ಭಕ್ತ ಬೇರೆಯಲ್ಲ ಜ್ಞಾನ ಉಳ್ಳಾತ ಅರಿವನ್ನು ಉಳ್ಳಾತ ಗುರು ಗುರು ಆ ಅರಿವಿನಲ್ಲಿ ಅಡಗಿರುವ ಲಿಂಗವನ್ನು ಹೊಂದಿರುವ ಆತನೇ ಭಕ್ತ ಭಕ್ತ ಮತ್ತು ಲಿಂಗ ಜಂಗಮ ಎರಡನ್ನೂ ಹೊಂದಿರುವ ಆತ ಮತ್ತು ಭಕ್ತ ಜಂಗಮ ಹೆಂಗಪ್ಪ ಅಂತ ಹೇಳಿದ್ರೆ ಅನುಭಾವವನ್ನು ಹೊಂದಿದವನು ಗುರುವಾಗಿ ತನ್ನ ಅರಿವಿನ ರೂಪದಲ್ಲಿ ಗುರುವಾದವನು ಆ ಅರಿವಿನ ರೂಪದಲ್ಲಿ ಲಿಂಗವನ್ನು ಕಂಡವನು ಆ ಲಿಂಗದ ಅನುಭಾವವನ್ನು ಅರ್ಥ ಮಾಡಿಕೊಂಡವನು ಆ ಭಕ್ತನೇ ಆಗಿರ್ತಾನೆ ಆ ಜ್ಞಾನಿಯೇ ಆಗಿರ್ತಾನೆ ಹಾಗಾಗಿ ಗುರು ಲಿಂಗ ಜಂಗಮ ಭಕ್ತ ಇವರ ನಡುವೆ ಭೇದವಿಲ್ಲ ಎಲ್ಲವೂ ಒಬ್ಬನೇ ಅದು ಆ ಭಕ್ತನೊಳಗೆ ಅಥವಾ ಈ ಪ್ರಸಾದ ಕಾಯದಲ್ಲಿ ಇರುವಂಥದ್ದೇ ನನಗೆ ಅರಿವು ಉದಿಸಿದಾಗ ಅದೇ ನನ್ನೊಳಗಿನ ಅರಿವೇ ಗುರು ಆ ಅರಿವಿನ ಮೂಲಕ ನನ್ನ ಅಂತರಾಳದಲ್ಲಿ ಆ ಮೂಲದಲ್ಲಿ ಅಡಗಿರುವ ಆ ಪರತತ್ವವನ್ನು ಲಿಂಗವನ್ನು ಅರ್ಥ ಮಾಡಿಕೊಂಡಾಗ ನನ್ನೊಳಗಿನ ಲಿಂಗವೇ ನಾನು ನಾನಿದನ್ನು ಕಳೆದ ಸಂಚಿಕೆಯಲ್ಲಿ ಕೂಡ ಕುಂಭದ ಪ್ರತಿಮೆಯ ಮೂಲಕ ಇದನ್ನು ಉದಾಹರಣೆಯಾಗಿ ನೀಡಿದೆ ಹಾಗಾಗಿ ನನ್ನ ಅಂತರಂಗದಲ್ಲಿರುವ ಲಿಂಗವೇ ನಾನು ಮತ್ತು ಈ ಲಿಂಗದ ಅನುಭವವನ್ನು ಅನುಭಾವವನ್ನು ಅನುಭವಿಸ್ತಾ ಇರುವಂಥ ಆ ಜ್ಞಾನವನ್ನು ಅನುಭವಿಸಿರುವಂಥ ಜ್ಞಾನವನ್ನು ಹಂಚುವಂಥ ಆ ಜಂಗಮವು ನಾನು ಮೊದಲು ಇವು ಆಗಿ ಆನಂತರ ನಾನು ಭಕ್ತಿಯನ್ನು ಭಕ್ತನಾದೆ ಈ ಪ್ರಸಾದಿ ಕಾಯದ ಮೂಲಕ ಭಕ್ತನೂ ಆದೆ ಲಿಂಗವೂ ಆದೆ ಜಂಗಮವೂ ಆದೆ ಅನ್ನೋದನ್ನು ಅಂದರೆ ಎಲ್ಲವೂ ನಾನೇ ಅನ್ನೋದನ್ನು ಒಂದು ಮಹತ್ತ ನಾನೇ ಎಂದಾಗ ಇಲ್ಲಿ ನಾನು ಅನ್ನುವ ಅಹಂಕಾರ ಅನ್ನೋದಕ್ಕಿಂತ ನನ್ನ ಒಂದು ಅಸ್ತಿತ್ವ ನೋಡಿ ವಚನಕಾರರಲ್ಲಿ ನಮ್ಮ ಅಸ್ತಿತ್ವ ನಮ್ಮ ಇರುವಿಕೆ ಜೀವನ್ಮುಖಿತ್ವ ಜೀವನ ಪ್ರೀತಿ ಅದು ದೇಹವನ್ನು ಅಥವಾ ಈ ಬದುಕನ್ನು ಒಪ್ಪಿಕೊಳ್ಳುವ ರೀತಿ ಇದೆಯಲ್ಲ ಇದು ಅದ್ಭುತವಾದದ್ದು ಅವರು ದೇಹವನ್ನು ಜೀವನವನ್ನು ಬದುಕನ್ನು ಲೌಕಿಕತೆಯನ್ನು ನಿರಾಕರಿಸಿ ಎಂದೂ ಹೋದವರಲ್ಲ ಈ ಬದುಕಿನ ಮೂಲಕವೇ ಈ ಜೀವನದ ಮೂಲಕವೇ ಈ ದೇಹದ ಮೂಲಕವೇ ಪರತತ್ವವನ್ನು ಕಾಣಬೇಕು ಅಂತ ಹೇಳಿದವರು ಇವುಗಳಿಂದ ವಿಮುಖತರಾಗಿ ಇನ್ನೆಲ್ಲೋ ಪರಮಾತ್ಮ ಇದ್ದಾನೆ ಇನ್ನೆಲ್ಲೋ ಹುಡ್ಕೊಂಡು ಹೋಗಬೇಕು ಅನ್ನೋದನ್ನು ಅವರು ಹೇಳಲಿಲ್ಲ ಅದಕ್ಕೆ ಇದೇ ಮಸಣಯ್ಯ ಪ್ರಿಯ ಗಜೇಶ್ವರನ ಪುಣ್ಯಸ್ತ್ರೀ ಇನ್ನೊಂದು ವಚನದಲ್ಲಿ ಅದ್ಭುತವಾಗಿ ಹೇಳ್ತಾರೆ ಲೌಕಿಕತೆಯನ್ನು ಬಿಟ್ಟು ಅಥವಾ ಈ ಲೌಕಿಕ ಬದುಕನ್ನು ಬಿಟ್ಟು ಮತ್ತೆಲ್ಲೋ ನಾನು ಶಿವನನ್ನು ಅಥವಾ ಪರತತ್ವವನ್ನು ಹುಡುಕೋದ್ರಲ್ಲಿ ಅರ್ಥ ಇಲ್ಲ ಯಾಕಂದರೆ ಇವುಗಳ ಮೂಲಕವೇ ನಾನು ಅಂದರೆ ಈ ಪಂಚೇಂದ್ರಿಯಗಳ ಮೂಲಕವೇ ಈ ಪ್ರಸಾದ ಕಾಯದ ಮೂಲಕವೇ ಈ ಬದುಕಿನ ಮೂಲಕವೇ ಈ
ಈ ಜೀವನದ ಮೂಲಕವೇ ನಾನು ಪರತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಪರತತ್ವ ಅನ್ನೋದು ನನ್ನೊಳಗೆ ಇರುವಂಥದ್ದು. ಜಗತ್ತಿನಲ್ಲಿರುವ ಪರತತ್ವ ಅಂದರೆ ಇಡೀ ಪ್ರಕೃತಿಯಲ್ಲಿರುವ ಆ ಶಕ್ತಿ ಏನಿದೆ, ಆ ಚೈತನ್ಯ ಏನಿದೆ, ಆ ಪ್ರಕೃತಿಯ ಚೈತನ್ಯ ನನ್ನೊಳಗೂ ಇದೆ. ಅದನ್ನು ನನ್ನೊಳಗಿನ ಆ ಪರತತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ಯಾವುದ್ರ ಮೂಲಕ? ಇದೇ ದೇಹದ ಮೂಲಕ, ಇದೇ ಪಂಚೇಂದ್ರಿಯಗಳ ಮೂಲಕ, ಇದೇ ಬದುಕಿನ ಮೂಲಕ, ಇದೇ ಲೌಕಿಕ ಜಗತ್ತಿನ ಮೂಲಕ. ಈ ಮೂಲಕವೇ ನಾನು ಹೆಂಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ಇನ್ನೊಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಆ ವಚನವನ್ನು ನಾನು ನೋಡಿ ಓದ್ತೇನೆ. ಪರದಿಂದಲಾಯಿತು ಪರಶಕ್ತಿ, ಪರಶಕ್ತಿಯಿಂದ ಒದಗಿದ ಭೂತಂಗಳು, ಭೂತಂಗಳಿಂದ ಒದಗಿದ ಅಂಗ, ಅಂಗಕ್ಕಾದ ಕರಣೇಂದ್ರಿಯಗಳು, ಇಂದ್ರಿಯಗಳಿಂದ ಒದಗಿದ ವಿಷಯಗಳು, ಈ ವಿಷಯಗಳ ಪರಸುಖಕ್ಕೆ ತಾ ಶಕ್ತಿಯಾಗಿ ಭೋಗಿಸಬಲ್ಲಡೆ ಆತ ನಿರ್ಲೇಪ ಮಸಣಯ್ಯ ಪ್ರಿಯ ಗಜೇಶ್ವರ. ಈ ವಚನವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ವಿಸ್ತರಿಸ್ತೇನೆ. ಶರಣು ಶರಣಾರ್ಥಿ.